ಓಕೆ ಫ್ರೆಂಡ್ಸ್, ಇವಾಗ ನೀವು ಗೇಮ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ, ಈ ರೀತಿ ಇರುವಂಥದ್ದು ನಿಮಗೆ ಇಲ್ಲಿ ನೋಡ್ಕೊತಾ ಇರ್ಬೋದು. ಇದನ್ನೇನು ಮಾಡಬೇಕಪ್ಪ ಅಂತಂದರೆ ಈ ರೀತಿ ನಿಮಗೆ ಓಪನ್ ಆಗುತ್ತೆ. ಫೇಸ್ಬುಕ್ ಲಾಗಿನ್ ಎಲ್ಲ ನೀವು ಮಾಮೂಲಿ ಮಾಡಿದಂಗೆ ಇದನ್ನು ಮಾಡಬೇಕಾಗತ್ತೆ. ಲೋಡ್ ಆಗ್ತಾ ಇದೆ ಇವಾಗ, ನೋಡ್ಕೊತಾ ಇದ್ದೀರಾ ನೀವು ಕಂಪ್ಲೀಟಿಂಗ್ ರಿಸೋರ್ಸ್ ಅಂತ. ಈಗ ಲೋಡ್ ಆಗ್ತಾ ಇದೆ. ಇದೀಗ ನೀವು ನೋಡ್ಕೊತಿರ್ತೀರಲ್ಲ, ಇಷ್ಟು ದಿನ ವಿ ಪಿ ಎನ್ ಹಾಕ್ಕೊಂಡು ಆಡ್ತಿರ್ತೀರಲ್ಲ, ಅದೇ ರೀತಿ ಇರುವಂಥದ್ದು. ಮತ್ತು ಇಲ್ಲಿ ನಿಮಗೆ ಸಣ್ಣ ಪುಟ್ಟ ಚೇಂಜಸ್ಗಳು ಬರುತ್ತೆ ಅಷ್ಟೇ. ನಿಮ್ಗೆ ಯಾವ ರೀತಿ ಇದೆ ಅದನ್ನು ನೀವು ಚೇಂಜ್ ಮಾಡ್ಕೊಬೋದು ಇದರಲ್ಲಿ. ಈ ರೀತಿ ಕ್ರಿಯೇಟ್ ಕೊಟ್ಟರೆ ನೀವು ಈಗ ನಿಮಗೆ ಬ್ಯಾಟಲ್ ಗ್ರೌಂಡ್ಸ್ ಮೊಬೈಲ್ ಇಂಡಿಯಾ ನ್ಯೂ ಆ್ಯಪ್ ಇದು ನಿಮಗೆ ಇಂಡಿಯಾಗೆ ಮಾತ್ರ ಅಂತ ಹಾಕಿರೋವಂಥದ್ದು. ನೀವು ನೋಡ್ಕೊತಾ ಇದ್ದೀರಾ, ಈಸ್ ಫಾರ್ ಯೂಸರ್ಸ್ ಲೊಕೇಟೆಡ್ ಇನ್ ಇಂಡಿಯಾ ಓನ್ಲಿ ಅಂತ ಇದೆ. ಇವು ಬೇರೆಯವ್ರು ನಿಮಗೆ ಯಾರೂ ಆಡೋದಕ್ಕೆ ಬರೋಲ್ಲ. ಇದಕ್ಕೆ ನಿಮಗೆ ಡಾಟಾ ಟ್ರಾನ್ಸ್ಫರ್ ಮಾಡ್ಕೊಬೇಕಾ ಬೇಡ ಅಂತ ಕೇಳುತ್ತೆ. ಯಾವುದಪ್ಪ ಅಂತಂದರೆ, ನೀವು ಹಳೇದು ನೀವು ಏನು ಆಡ್ತಿದ್ರಿ, ಪಬ್ಜಿನ ಗ್ಲೋಬಲ್ ವರ್ಷನ್ ಆಡ್ತಿದ್ರಲ್ಲ, ಅದನ್ನು ನೀವು ಅದ್ರ ಡಾಟಾ ಬೇಕಂತಂದರೆ ಇದು ಕೇಳ್ತಾ ಇರುವಂಥದ್ದು. ಇಲ್ಲಿ ನಿಮಗೆ ಎಸ್ ಪ್ಲೀಸ್ ಅಂತ ಕೇಳಿದ್ರೆ ಸಾಕು ಇದು ನಿಮಗೆ. ಮತ್ತು ಇದರ ಏನಿತ್ತು ಮೊದಲು, ಏನಿದೆ ಡಾಟಾ ಅದೆಲ್ಲ ನಿಮ್ಗೆ ಇದಕ್ಕೆ. ಮತ್ತು ವಾಪಸ್ ನೀವು ಏನೇನು ಯೂಸಿ ತೊಗೊಂಡಿದ್ರಿ, ಮತ್ತು ನೀವು ಸ್ಕಿನ್ ಆಗಿರ್ಬೋದು, ಗನ್ನಿಂದು, ಮತ್ತು ಬಟ್ಟೆ ಅದರಲ್ಲಿ ಏನು ತೊಗೊಂಡಿದ್ರಿ, ಎಲ್ಲ ನಿಮಗೆ ರಿಟರ್ನ್ ಬರುತ್ತೆ. ಯಾವುದರಿಂದ ನೀವು ಮೊದಲು ಲಾಗಿನ್ ಆಗಿರ್ತೀರ, ಅದರಲ್ಲಿ ನೀವು ಟ್ವಿಟರಿಂದ ಮಾಡಿದ್ದೀರ ಅಂತಂದರೆ ಟ್ವಿಟರ್ ತೊಗೊಳ್ಳಿ, ಇಲ್ಲ ಅಂತಂದರೆ ಫೇಸ್ಬುಕ್ಕಲ್ಲಿ ಮಾಡಿದ್ದೀರಾ ಅಂತಂದರೆ ಫೇಸ್ಬುಕ್ಕಿಂದ ತೊಗೊಳ್ಳಿ. ಹಾಗಾಗಿ ನೀವು ಅದನ್ನು ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಏನೇನು ಕೇಳುತ್ತೆ ಅಂತಂದರೆ, ನೀವು ಅದಕ್ಕೆ ಓಕೆ ಕೊಟ್ಟಾದಮೇಲೆ ನಿಮಗೆ ಮತ್ತು ನಿಮ್ಮ ಒಂದು ಈಗೇನಿದೆ, ನೀವು ಈಗ ಪಾಸ್ವರ್ಡ್ ಮತ್ತು ನಿಮ್ಮ ಯೂಸರ್ ನೇಮ್ ಹಾಕ್ಬೇಕಾಗತ್ತೆ. ಇಲ್ಲಿ ನಿಮಗೆ ಈಗ ಬ್ಯಾಟಲ್ ಗ್ರೌಂಡ್ಸ್ ಮೊಬೈಲ್ ಇಂಡಿಯಾಗೆ ಫೇಸ್ಬುಕ್ ತೊಗೊಳ್ಳೋದಕ್ಕೆ ಈಗ ನೀವು ನೋಡ್ಕೊತಾ ಇರೋದು ನಿಮಗೆ ಕಾಣಿಸ್ತಾ ಇದೆ. ಪ್ಲೀಸ್ ನೋಟ್ ಬೈ ಕ್ಲಿಕ್ಕಿಂಗ್ ಎಸ್ ಆ್ಯಂಡ್ ಯುವರ್ ಡಾಟಾ ವಿಲ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಯುವರ್. ಈಗ ನಿಮಗೆ ಏನು ಬೀಟಾ ವರ್ಷನ್ ಇದೆಲ್ವಾ, ಹಂಗಾಗಿ ನಿಮಗೆ ಈ ರೀತಿ ತೋರಿಸ್ತಾ ಇದೆ. ಈಗ ಏನಪ್ಪ ಅಂತಂದರೆ, ನೀವು ನಾಳೆ ಇನ್ಸ್ಟಾಲ್ ಮಾಡ್ತೀರಾ ಅಂತಂದರೆ ನಿಮಗೆಲ್ಲ ಕ್ಲಿಯರ್ ಆಗಿರುತ್ತೆ. ಇದೇ ರೀತಿ ಬರುತ್ತೆ ನಿಮಗೆ ಮತ್ತೆ ಕೂಡ, ಯಾಕೆ ಅಂತಂದರೆ ನೀವು ಡಾಟಾ ಟ್ರಾನ್ಸ್ಫರ್ ಮಾಡ್ಕೊಬೇಕಂತಂದರೆ ಈ ರೀತಿ ಮಾಡಬೇಕಾಗುತ್ತೆ. ಈಗ ನೀವು ನೋಡ್ಕೊತಾ ಇರ್ಬೋದು ನಿಮಗೆ ಮತ್ತೆ ಲೋಡ್ ಆಗಿರುವಂಥದ್ದು. ಈಗ ಏನು ಮಾಡಬೇಕಂತಂದರೆ, ನೀವು ಮತ್ತೆ ಹೊಸ್ದಾಗಿಂದ ಲಾಗಿನ್ ಮಾಡಬೇಕಾಗುತ್ತೆ. ಈಗ ನಿಮಗೆ ಗೊತ್ತಾಗ್ತಿರುವಂಥದ್ದು ಇಲ್ಲಿ ನೋಡ್ಕೊತಾ ಇರ್ಬೋದು, ಯುವರ್ ಓವರ್ 18 ಇಯರ್ಸ್ ಓಲ್ಡ್ ಅಂತ ಇದೆ. ನೀವು 18 ಇಯರ್ಸ್ ಆಗಿದ್ದೀರಾ ಅಂತ ಕೇಳ್ತಾ ಇರುವಂಥದ್ದು, ಅದ್ರ ಮೇಲಿದ್ದೀರಾ ಅಂತ. ನೀವು ಅದಕ್ಕೆ ಈಗ ಹ್ಞೂ ಅಂತಂದರೆ ಈಗ ನಿಮಗೆ 18 ಇಯರ್ಸ್ ಆಗಿದೆ ಅಂತಂದರೆ ಎಸ್ ಕೊಡಿ, ಇಲ್ಲ ಅಂತಂದರೆ ನೋ ಕೊಡಿ. ಈಗ ನೋಡ್ಕೊಬೋದು ನಾನು ಈಗ ಏನೇನು ಬಂದಿತ್ತೆಲ್ಲ ನಿಮಗೆ ತಗೊತಾ ಇದ್ದೀನಿ. ನೀವು ಮೊದಲು ಯಾವ ರೀತಿ ಆಟಾಡ್ತಿದ್ರೋ ಅದೇ ರೀತಿ ಇರುತ್ತೆ ಇದು ಕೂಡ. ಈಗ ನೋಡ್ಕೊಬೋದು ನಿಮಗೆ ಇಂಡಿಯಾಕ ಬ್ಯಾಟಲ್ ಗ್ರೌಂಡ್ಸ್ ಗಿಫ್ಟ್ ಅಂತ ಇದೆ. ನೀವು ಮೊದಲು ನೀವು ಏನು ಲಾಗಿನ್ ಮಾಡಬೇಕಾದ್ರೆ ಪ್ಲೇಸ್ಟೋರಲ್ಲಿ ನಿಮಗೆ ಒಂದಿಷ್ಟು ಫೋಟೋಗಳು ತೋರಿಸ್ತಾ ಇತ್ತು. ಅದರಲ್ಲಿ ಏನಿತ್ತಪ್ಪ ಅಂತಂದರೆ ನಿಮಗೆ ಈ ರೀತಿ ಫೋಟೋಗಳೆಲ್ಲ ಹಾಕಿದ್ರೆ ಇದು ನಿಮಗೆ ಈಗ ರಿಜಿಸ್ಟರ್ ಮಾಡ್ಕೊಂಡಿರೋರಿಗೆ ಈ ರೀತಿ ಗಿಫ್ಟ್ಗಳು ಸಿಗುತ್ತೆ, ಆ ರೀತಿ ಇರುತ್ತೆ ಅಂತೆಲ್ಲ ಹಾಕಿದ್ರು. ಅದನ್ನು ನೀವು ಕಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಅವರು. ಅದಾದಮೇಲೆ ನೀವು ಇಲ್ಲಿ ಕ್ಯಾನ್ಸಲ್ ಕೊಟ್ಟರೆ ನಿಮ್ಗೆ ಏನಿತ್ತು ಮೊದಲು ಅದೇ ರೀತಿ ಅದೇ ಅಕೌಂಟ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮ್ಮದು ಈಗ ಹಳೆ ಅಕೌಂಟ್ ಏನಿದೆ ಅದೇ ನಿಮಗೆಲ್ಲ ವಾಪಸ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮ್ಮೊಂದು ಫ್ರೆಂಡ್ಸ್ ಆಗಿರ್ಬೋದು ಯಾರಿದ್ರು ನಿಮಗೆ ಎಲ್ಲ ಅವರೇ ಸಿಗ್ತಾರೆ ನಿಮಗೆ. ಮತ್ತು ಏನೇನು ಬೇಕಿದ್ರಲ್ಲಿ ನಿಮಗೆ ಎಲ್ಲ ಅದು ಕೂಡ ನಿಮಗೆ ಮೇನಾಗಿ ಏನಿತ್ತು ಅದೇ ರೀತಿ ಇರುವಂಥದ್ದು. ಮತ್ತು ನಿಮಗೆ ಫ್ರೆಂಡ್ಸ್ ಆಗಿರ್ಬೋದು ಯಾರು ಇರ್ತಾರೆ ಅವರೆಲ್ಲ ನಿಮಗೆ ಮತ್ತೆ ವಾಪಸ್ ಬರ್ತಾರೆ ಅಂತ ಹೇಳ್ಬೋದು. ಮತ್ತು ನಿಮ್ಮ ಅಕೌಂಟ್ ಕೂಡ ಇಲ್ಲಿ ನೀವು ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ನೀವು ನೋಡ್ಕೊತಾ ಇದ್ದೀರಾ, ಇಲ್ಲಿ ನಿಮ್ಮ ಅಕೌಂಟ್ ಈ ರೀತಿ ಇರುವಂಥದ್ದು, ನೀವು ಯಾವ್ದ್ರಲ್ಲಿ ಇದ್ದೀರಾ ಏನೆಲ್ಲ, ನಿಮಗೆ ಇದರ ಡೀಟೇಲ್ಸ್ ಏನು ಮೊದಲು ಇತ್ತು ನೀವು ಅದೇ ರೀತಿ ಇರುವಂಥದ್ದು. ಮತ್ತು ನೀವು ಏನೇನು ಪರ್ಚೇಸ್ ಮಾಡಿರ್ತೀರಾ ಬಟ್ಟೆ ಎಲ್ಲ ನಿಮಗೆ ಸೇಮ್ ಏನೇನಿದೆ ಅದೆಲ್ಲ ನಿಮ್ಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು. ನಿಮಗೆ ಪಬ್ಜಿ ಈಗ ನೀವು ಮೊದಲು ಈಗ ಯಾವ ರೀತಿ ಇತ್ತೋ ಆ ರೀತಿ ಇರುವಂಥದ್ದು, ಸ್ವಲ್ಪ ಸಣ್ಣ ಪುಟ್ಟ ಚೇಂಜಸ್ ಆಗಿದೆ ಅಂತಂತದ್ದು ಅಷ್ಟೇ ಇದರಲ್ಲಿ. ನಿಮಗೆ ನಾನು ಈಗ ಇವಾಗಿಂದನೇ ಸ್ಟಾರ್ಟ್ ಮಾಡ್ತಿರುವಂಥದ್ದು, ಈಗ ನೀವು ನೋಡ್ಕೊತಾ ಇರ್ಬೋದು. ಇದೆಲ್ಲ ನಿಮಗೆ ಮೊದಲು ಈಗ ಮತ್ತೆ ಇದನ್ನೆಲ್ಲ ನೀವು ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ, ಡೌನ್ಲೋಡ್ ಮಾಡಬೇಕು ಮ್ಯಾಪ್ಗಳನ್ನೆಲ್ಲ. ಅದನ್ನಾದಮೇಲೆ ನೀವು ಇದು ನೆಕ್ಸ್ಟ್ ಟ್ರೈ ಮಾಡಬೇಕಾಗುತ್ತೆ. ಏನಪ್ಪ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಎಲ್ಲ ಇದನ್ನು ಗೇಮ್ ಆಟಾಡೋದು. ಈಗ ನೋಡ್ಕೊತಾ ಇರ್ಬೋದು ಇಲ್ಲಿ ನಿಮಗೆ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಮ್ಯಾಪ್ಸ್ ಎಲ್ಲ ನೀವು ಮೊದಲು ಯಾವ ರೀತಿ ಆಟಾಡ್ತಿದ್ರೋ ಅದೇ ರೀತಿ ಇದರಲ್ಲೂ ಕೂಡ ಆಟಾಡ್ಕೊಬೋದು. ನಿಮಗೆ ಇದು ಈಗ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೋತೀನಿ. ಏನು ಸಣ್ಣ ಪುಟ್ಟ ಚೇಂಜಸ್ ಅಷ್ಟೇ ಇರೋದು. ಮತ್ತು ನಿಮಗೆ ನಿಮ್ಮ ಮೇಲ್ ನೋಡ್ಕೊಬೋದು, ಇಂಟು ಮಾರ್ಕ್ ಪಕ್ಕದಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ ಕಾಣಿಸ್ತಿದೆ ಇಂಡಿಯಾ ಅಂತ ಇದೆಯಲ್ಲ, ಇದರಲ್ಲಿ ನಿಮಗೆ ಗೊತ್ತಾಗ್ತಿರುವಂಥದ್ದು ಏಷ್ಯಾ ಅಂತೆಲ್ಲ ಬೇರೆ ದೇಶದಲ್ಲೆಲ್ಲ ನಿಮಗೆ ಆ ಬೇರೆ ದೇಶದ ಹೆಸರೆಲ್ಲ ಬರ್ತಿತ್ತು, ಈಗ ಅದಿಲ್ಲ. ಮಾತ್ರ ಈಗ ನಿಮಗೆ ಇಂಡಿಯಾ ಅಂತ ಅಷ್ಟೇ ಇರುವಂಥದ್ದು, ಇಂಡಿಯನ್ಸ್ ಮಾತ್ರ ಈಗ ಆಟಾಡೋದಕ್ಕೆ ಮಾಡಿರುವಂಥದ್ದು. ಇದರಲ್ಲಿ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೋತೀನಿ ಯಾವ ರೀತಿ ಇದನ್ನು ಈಗ ಮಾಡ್ಕೊಳ್ಳೋದು, ಡಾಟಾ ಟ್ರಾನ್ಸ್ಫರ್ ಮಾಡೋದು ಎಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಂತೆ. ಬಾಯ್.